ನಮಸ್ಕಾರ, ನಾನು ಡಾಕ್ಟರ್ ಪ್ರದೀಪ್ ಅಂತ, ಲಂಗ್ ಸ್ಪೆಷಾಲಿಸ್ಟ್ ಪೀಪಲ್ ಟ್ರೀ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಾನು ನಿಮ್ಮೆಲ್ಲರಿಗೂ ಬ್ರಾಂಕೋಸ್ಕೋಪಿ ಬಗ್ಗೆ ಹೇಳ್ಕೊಡಲು ಬಂದಿದ್ದೇನೆ. ಒಂದು ಬ್ರಾಂಕೋಸ್ಕೋಪಿ ಅಂದರೆ ಏನು? ಇದು ಒಂದು ಚಿಕ್ಕ ಎಂಡೋಸ್ಕೋಪಿ ಥರ ನೀವು ಕೇಳಿರ್ಬೋದು. ಕ್ಯಾಮ್ರಾವನ್ನು ಹಾಕ್ಬಿಟ್ಟು ಮೂಗಿಂದ ಗಂಟಲ ಮುಖಾಂತರ ಹೋಗ್ಬಿಟ್ಟು ಲಂಗ್ಸ್ ಒಳಗಡೆ ನೋಡೋದಕ್ಕೆ ಬ್ರಾಂಕೋಸ್ಕೋಪಿ ಅಂತ ಕರಿತೀವಿ. ಇದನ್ನು ಯಾರೆಲ್ಲರಿಗೆ ಮಾಡ್ಬೋದು? ಒಂದು ಹುಟ್ಟಿದ ಮಗುವಿಂದ ಹಿಡ್ಕೊಂಡು ಅಡಲ್ಟ್ಸು ಏಜ್ ಆದೋರವರೆಗೂ ಎಲ್ರಿಗೂ ನಾವು ಇದನ್ನ ಪ್ರೊಸೀಜರ್ ಮಾಡ್ಬೋದು. ಈ ಪ್ರೊಸೀಜರ್ ಏನಕ್ಕೆ ಮಾಡ್ತೀವಿ ನಾವು, ಇಂಡಿಕೇಶನ್ಸ್ ಏನು? ಒಂದು ಡಯಾಗ್ನೋಸ್ಟಿಕ್ ಅಂತ ಕರಿತೀವಿ, ಅಂದರೆ ಕಾರಣ ಕಂಡುಹಿಡಿಯೋದಕ್ಕೆ ಒಳಗಡೆ ಏನಿದೆ ಅಂತ. ಇನ್ನೊಂದು ಥೆರಪಟಿಕು, ಅಂದರೆ ಕಾಯಿಲೆನ ಟ್ರೀಟ್ ಮಾಡೋದಕ್ಕೆ. ಡಯಾಗ್ನೋಸ್ಟಿಕ್ ಪ್ರೊಸೀಜರ್ ಬಂದುಬಿಟ್ಟು ಒಳಗಡೆ ಏನಾದರೂ ಇನ್ಫೆಕ್ಷನ್ ಆದಲ್ಲಿ ಯಾವ ಇನ್ಫೆಕ್ಷನ್ ಅಂತ ಕಂಡುಹಿಡಿಯೋದಕ್ಕೆ ಬ್ರಾಂಕೋಸ್ಕೋಪಿ ಮಾಡಿ ಬ್ರಾಂಕೋ ಅಲ್ವಿಯಲ್ ಲವಾಜ್ ಅಂತ ಕರಿತೀವಿ, ಅದು ಮಾಡಿ ಪರೀಕ್ಷೆ ಕಳಿಸ್ತೀವಿ. ಇನ್ನೊಂದು ಒಳಗಡೆ ಏನಾದರೂ ಲೀಜನ್ಸ್ ಇದ್ದಲ್ಲಿ ಬಯಾಪ್ಸಿ ತೆಗೆದುಬಿಟ್ಟು ಪರೀಕ್ಷೆ ಕಳಿಸ್ತೀವಿ. ಸೊ ಇದು ಡಯಾಗ್ನೋಸ್ಟಿಕ್ ಪ್ರೊಸೀಜರ್ಸು. ಥೆರಪಟಿಕ್ ಬಂದಾಗ ಒಳಗಡೆ ಏನಾದರೂ ಕ್ಯಾನ್ಸರ್ ಇದ್ದಲ್ಲಿ ಕ್ಯಾನ್ಸರ್ನ ತೆಗೆಯೋದಕ್ಕೆ, ಅಥವಾ ಏನಾದರೂ ಕಂಪ್ರೆಷನ್ ಇದ್ದಲ್ಲಿ ಸ್ಟೆಂಟ್ ಹಾಕಿ ಗಾಳಿ ಹೋಗೋ ಜಾಗನ ಓಪನ್ ಮಾಡೋದಕ್ಕೆ, ಅಥವಾ ಹೊಸದಾಗಿ ಇತ್ತೀಚೆಗೆ ಬಂದಿರೋದರಲ್ಲಿ ಬ್ರಾಂಕಿಯಲ್ ಥರ್ಮೋಪ್ಲಾಸ್ಟಿ ಅಂತ ಮಾಡ್ತೀವಿ, ಇದು ಅಸ್ತಮಾ ಪೇಷಂಟ್ಸ್ಗೆ. ವೇಪರ್ ಆಬ್ಲೇಷನ್ ಅಂತ ಕರಿತೀವಿ, ಇದು ಸಿ ಒ ಪಿ ಡಿ ಪೇಷಂಟ್ಗಳಲ್ಲಿ ಮಾಡ್ತೀವಿ. ಅಥವಾ ಏನಾದರೂ ಕಫ ಕಟ್ಕೊಂಡು ಗಾಳಿ ಹೋಗೋ ಜಾಗ ಬ್ಲಾಕ್ ಆದಲ್ಲಿ ಈ ಕಫ ತೆಗೆಯೋದಕ್ಕೆ, ಅಥವಾ ಮ್ಯೂಕಸ್ ಎಕ್ಸ್ಟ್ರಾಕ್ಷನ್ ಅಂತ ಕರಿತೀವಿ, ಅದು ಮಾಡೋಕ್ಕೆ ಕೂಡ ಈ ಬ್ರಾಂಕೋಸ್ಕೋಪಿ ಯೂಸ್ ಮಾಡ್ತೀವಿ. ಸೊ ಬ್ರಾಂಕೋಸ್ಕೋಪಿ ಸೈಜಸ್ ಏನೇನು? ಇದು ಎಷ್ಟು ಚಿಕ್ಕದಂದರೆ 3 ಮಿಲಿಮೀಟ್ರಿಂದ 6 ಮಿಲಿಮೀಟ್ರ್ ದಪ್ಪ, ಇಷ್ಟು ಡಯಾಮೀಟ್ರಲ್ಲಿರೋ ಸ್ಕೋಪ್ಸ್ ಎಲ್ಲ ಅವೈಲೇಬಲ್ ಇದೆ. ಈ ಪ್ರೊಸೀಜರ್ ಹೇಗೆ ಮಾಡ್ತೀವಿ ಅಂದರೆ, ಇದು ಏನು ಪೇನ್ ಇರಲ್ಲ. ಡಯಾಗ್ನೋಸ್ಟಿಕ್ ಪ್ರೊಸೀಜರ್ ಆದರೆ 15 ನಿಮಿಷದಲ್ಲೇ ಮುಗ್ದೋಗುತ್ತೆ. ಥೆರಪಟಿಕ್ ಆದರೆ ಕೆಲವು ಸರಿ 1 ಗಂಟೆನೂ ಬೇಕಾಗುತ್ತೆ. ಪ್ರೊಸೀಜರ್ ಹೇಗಂದರೆ, ಒಂದು ನಿಮಗೆ ಅನಸ್ಥಿಸಿಯ ಕೊಟ್ಬಿಟ್ಟು ಮೂಗಿಂದ ಹೋಗ್ಬಿಟ್ಟು ಕ್ಯಾಮ್ರಾ ಹಾಕ್ಬಿಟ್ಟು ಗಂಟಲು ಮುಖಾಂತರ ನಾವು ಲಂಗ್ಸ್ ಒಳಗಡೆ ಹೋಗ್ಬಿಟ್ಟು ನೋಡ್ತೀವಿ. ಆಡ್ಲಿ 15 ನಿಮಿಷದಿಂದ 20 ನಿಮಿಷ ಆಗುತ್ತೆ. ಇದರಿಂದ ಆಗೋ ಕಾಂಪ್ಲಿಕೇಶನ್ ತೀರಾ ಕಡಿಮೆ, ಏನೂ ಪೇನ್ ಇರಲ್ಲ. ಆದರೂ ಕೂಡ ಕೆಲವು ಸರಿ ಆಕ್ಸಿಜನ್ ಕಡಿಮೆ ಆಗೋದು ಅಥವಾ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಅದನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಬೋದು. ನಿಮ್ಮ ಡಾಕ್ಟರ್ ಏನಾದರೂ ಬ್ರಾಂಕೋಸ್ಕೋಪಿಗೆ ಸಲಹೆ ಮಾಡಿದರೆ ನೀವು ಪೀಪಲ್ ಟ್ರೀ ಆಸ್ಪತ್ರೆಗೆ ಬಂದು ಮಾಡಿಸ್ಕೋಬೋದು.